ಬಂಗಾಳದ ಗವರ್ನರ್ ಆಗಿದ್ದ ಪುಲ್ಲರ್ ಎಂಬವನ ಅತಿರೇಕದ ವರ್ತನೆಗಳು ಮಿತಿ ಮೀರಿತ್ತು ಅವನ ಅಮಾನುಷವಾದ ದಂಡನೆ ರಾಕ್ಷಸಿ ವರ್ತನೆಗೆ ಕಿಂಗ್ಸ್ಫರ್ಡ್ ಎಂಬ ನ್ಯಾಯಾಧೀಶನ ಬೆಂಬಲವೂ ಇತ್ತು ಈ ಇಬ್ಬರನ್ನು ಬಲಿ ತೆಗೆದುಕೊಳ್ಳಬೇಕೆಂದು ಹೊಂಚು ನಡೆದಿತ್ತು ಆದರೆ ಕಿಂಗ್ಸ್ಫರ್ಡ್ನನ್ನು ಕೊಲ್ಲಲು ಹಾಕಿದ್ದ ಸಂಚಿಗೆ ಕೆನಡಿ ದಂಪತಿಗಳು ಬಲಿಯಾಗ್ತಾರೆ ಕ್ರಾಂತಿಕಾರಿಗಳನ್ನು ಮಟ್ಟ ಹಾಕಲೇಬೇಕೆಂದು ಸೊಂಟ ಕಟ್ಟಿ ನಿಂತಿದ್ದ ಬ್ರಿಟಿಷರು ಮತ್ತಷ್ಟು ವ್ಯಗ್ರರಾಗ್ತಾರೆ ಅರವಿಂದರು ಮತ್ತೆ ಬಂಧನಕ್ಕೊಳಗಾದರೂ ಅವರ ಜೊತೆ ಮೂವತ್ನಾಲ್ಕು ಮಂದಿ ಇತರ ಕ್ರಾಂತಿಕಾರಿಗಳ ಬಂಧನವೂ ಆಯಿತು ಸಾವಿರದ ಒಂಬೈನೂರ ಎಂಟರ ಮೇ ತಿಂಗಳಿನಲ್ಲಿ ಬಂಧಿತರಾದ ಅರವಿಂದರು ಸುಮಾರು ಒಂದು ವರ್ಷಗಳ ಕಾಲ ಜೈಲಿನಲ್ಲಿದ್ದರು ಅರವಿಂದರ ಜೀವನದಲ್ಲಿ ಅದೊಂದು ಮಹತ್ವಪೂರ್ಣ ಕಾಲ ಪರಿವರ್ತನೆ ಆರಂಭದಿಂದಲೂ ಆಧ್ಯಾತ್ಮಿಕ ಅಭೀಪ್ಸೆ ಅವರ ಜೀವನದಲ್ಲಿ ಅಂತರ್ವಾಹಿನಿಯಾಗಿ ಹರಿತಾ ಇತ್ತು ಲೌಕಿಕ ಅಧಿಕಾರಕ್ಕೆ ಸಂಬಂಧಿಸಿದ ಬಹಿರಂಗದ ಜೀವನ ದೇಶದ ಆಗುಹೋಗುಗಳನ್ನು ಅಂಟಿಸಿಕೊಂಡು ದುಡಿದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧನ ಜೀವನ ಇವೆರಡಕ್ಕಿಂತಲೂ ಆಳವಾದ ಮತ್ತೊಂದು ಆಧ್ಯಾತ್ಮಿಕ ತುಡಿತದ ಆಂತರಿಕ ಜೀವನ ಅಗೋಚರವಾಗಿ ಅವರ ಜೀವನ ಕ್ರಮವನ್ನು ರೂಪಿಸ್ತಾ ಇತ್ತು ಸೆರೆಮನೆಯಲ್ಲಿ ಕಳೆದ ಆ ದಿನಗಳು ಶ್ರೀ ಅರವಿಂದರ ಆಧ್ಯಾತ್ಮಿಕ ಸಾಧನೆಯ ಪರಮ ಪಾವನ ಪುಣ್ಯ ಕಾಲವೆಂದೇ ಹೇಳಬೇಕು ಮೊದಲಿನಿಂದಲೂ ಅವರ ಅವರದ್ದು ಸರಳ ಜೀವನ ಆಡಂಬರವಿಲ್ಲದ ವೇಷಭೂಷಣ ಭೋಗಲಾಲಸ್ಯಗಳಿಲ್ಲದ ಊಟೋಪಚಾರ ತನ್ನ ಸಂಬಳವನ್ನೆಲ್ಲ ಬೀಗವಿಲ್ಲದ ಪೆಟ್ಟಿಗೆಯಲ್ಲಿ ಇಡ್ತಾ ಇದ್ದರು ವಿದ್ಯಾರ್ಥಿಯೊಬ್ಬ ನೀವು ಹೀಗೆ ದುಡ್ಡನ್ನು ಬೀಗ ಹಾಕದೆ ಇಟ್ಟರೆ ಅದು ವ್ಯತ್ಯಾಸವಾದರೆ ಎಂದು ಪ್ರಶ್ನೆ ಮಾಡ್ತಾನೆ ಆಗ ಅರವಿಂದರು ಆ ಆಲೋಚನೆ ನನಗಿಲ್ಲ ದೇವರು ನನಗೋಸ್ಕರ ಲೆಕ್ಕ ಇಡ್ತಾನೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಅವನು ಉಳಿಸ್ಕೊಳ್ತಾನೆ ಎಂದು ನಿರ್ಲಿಪ್ತರಾಗಿ ನುಡಿಯುತ್ತಾರೆ ತೆಂಗಿನ ನಾರಿನ ಚಾಪೆ ಅದರ ಮೇಲೆ ಹುಲ್ಲಿನ ಹೊದಿಕೆ ಮದುವೆಯಾದ ಮೇಲೂ ಭೋಗ ಜೀವನಕ್ಕೆ ಅವರು ಮಾರು ಹೋಗೋದಿಲ್ಲ ಉದಾತ್ತ ಗುಣದ ಗಂಭೀರ ಮನೋಧರ್ಮದ ಸುಸಂಸ್ಕೃತ ತರುಣಿ ಮೃಣಾಲಿನಿ ದೇವಿಯವರ ಜೊತೆ ಸಾವಿರದ ಒಂಬೈನೂರ ಒಂದರಲ್ಲಿ ಅರವಿಂದರ ವಿವಾಹ ಆಗುತ್ತೆ ಆದರೆ ರಾಷ್ಟ್ರದ ಹೋರಾಟ ಮತ್ತು ಆಧ್ಯಾತ್ಮಿಕ ಸಾಧನೆಯ ಆಂತರಿಕ ಕರೆಯ ಕಾರಣದಿಂದ ಪತ್ನಿಯ ಜೊತೆ ಕಾಲ ಕಳೆಯುವುದು ಅರವಿಂದರಿಗೆ ಕಷ್ಟ ಆಗುತ್ತೆ ಮೃಣಾಳಿನಿ ದೇವಿ ಅರವಿಂದರ ತಂಗಿಯ ಜೊತೆ ಕಾಲ ಕಳೆಯುತ್ತಾ ಪತಿಯ ಶ್ರೇಯಸ್ಸನ್ನು ಹಾರೈಸ್ತಾ ಇದ್ಲು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕಾಯಿಲೆಯೊಂದಕ್ಕೆ ತುತ್ತಾಗಿ ಕೊನೆಯುಸಿರೆಳೆಯುತ್ತಾರೆ ಮಹಾ ಮೇಧಾವಿಯೊಬ್ಬನ ಪತ್ನಿಯಾಗಿ ಎದುರಿಸಬೇಕಾದ ದುಃಖವೆಲ್ಲವನ್ನೂ ಅನುಭವಿಸಿದರೂ ಪತಿಯ ಏಳಿಗೆಗೆ ಅವೆಲ್ಲವನ್ನು ಮರೆತು ಮಹಾ ಸಾಧ್ವಿಯಾಗಿ ಉಳಿದರು ಮೃಣಾಲಿನಿ ದೇವಿ ಬಾಲ್ಯದಿಂದಲೂ ಪರಕೀಯ ಸಂಸ್ಕೃತಿಯ ಪೋಷಣೆಯಲ್ಲಿದ್ದರೂ ಯೋಗ ಜೀವನದ ಭಾರತೀಯ ಸಂಸ್ಕೃತಿಯೇ ಅವರೊಳಗೆ ಅರಳಿತ್ತು ಅರವಿಂದರಿಗೆ ಆಗಾಗ ಲೌಕಿಕ ಅನುಭವಗಳಾಗ್ತಾ ಇದ್ದರೂ ಅವುಗಳಿಗೆ ಮಹತ್ವ ಕೊಡ್ತಾ ಇರಲಿಲ್ಲ ಬುದ್ಧಿಪೂರ್ವಕವಾಗಿ ಅವರು ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗದಿದ್ದರೂ ಅವರಿಗೆ ಅರಿವಿಲ್ಲದಂತೆಯೇ ಅವರ ಜೀವನ ಆ ದಿಕ್ಕಿನತ್ತ ಸೆಳೆಯಲ್ಪಡ್ತಾ ಇತ್ತು ಸ್ವಾಮಿ ಬ್ರಹ್ಮಾನಂದರ ಬಳಿ ಅಲ್ಪಕಾಲ ಯೋಗ ಸಾಧನೆ ಮಾಡಿದ ಅರವಿಂದರು ಮುಂದೆ ವಿಷ್ಣು ಭಾಸ್ಕರ ಲೇಲೆಯವರಲ್ಲಿ ಮೂರು ದಿನಗಳ ಕಾಲ ಏಕಾಂತದಲ್ಲಿದ್ದು ಮೂರು ವರ್ಷಗಳ ವಿದ್ಯೆಯನ್ನು ಕರಗತ ಮಾಡಿಕೊಳ್ತಾರೆ ಅವರ ಶಕ್ತಿ ಸಹಜವಾಗಿ ಯೋಗಮುಖವಾಗಿರುವುದರಿಂದ ಆ ಅದ್ಭುತ ಸಾಧ್ಯವಾಗತ್ತೆ ಈಗ ಒಂದು ವರ್ಷದ ಜೈಲುವಾಸ ಅವರೊಳಗಿನ ಆಧ್ಯಾತ್ಮಿಕ ಪ್ರವಾಹವನ್ನು ಗುಪ್ತಗಾಮಿನಿಯಾಗಿ ಉಳಿಸದೆ ಮಹಾ ಪ್ರವಾಹವಾಗಿ ಹೊರಹೊಮ್ಮಿಸ್ತದೆ ಕ್ರಾಂತಿಕಾರಿಯಾಗಿ ಸ್ವಾತಂತ್ರ್ಯ ಯೋಧನಾಗಿ ಜೈಲಿನ ಒಳಗಡೆ ಅಡಿಯಿಟ್ಟ ಅರವಿಂದರು ಆಧ್ಯಾತ್ಮಿಕ ಯೋಗಿಯಾಗಿ ಹೊರಬರ್ತಾರೆ ಸ್ವಾಮಿ ವಿವೇಕಾನಂದರಾದಿಯಾಗಿ ಮಹಾವ್ಯಕ್ತಿಗಳ ಆತ್ಮಶಕ್ತಿ ಘನೀಭವಿಸಿ ತಮ್ಮ ಬಳಿಗೆ ಇಳಿದು ಬಂದ ಅನುಭವವನ್ನು ಶ್ರೀ ಅರವಿಂದರು ಪಡೆದರು ಪೂರ್ಣಯೋಗ ಅತಿಮನಸ್ಸು ಎಂಬ ಯಾವ ಆಧ್ಯಾತ್ಮಿಕ ಸತ್ಯಗಳನ್ನು ಲೋಕಕ್ಕೆ ನೀಡಿದರೂ ಆ ವಿಚಾರ ತಾನು ಸೆರೆಮನೆಯಲ್ಲಿದ್ದಾಗ ಹದಿನೈದು ದಿನಗಳ ಕಾಲ ಎಡೆಬಿಡದೆ ಕೇಳಿದ ಸ್ವಾಮಿ ವಿವೇಕಾನಂದರ ವಾಣಿ ಎಂದು ತಮ್ಮ ಶಿಷ್ಯರ ಬಳಿ ಅರವಿಂದರೇ ಹೇಳಿಕೊಂಡಿದ್ದಾರೆ ಅಲೌಕಿಕ ಅನುಭವಗಳು ಮತ್ತೆ ಮತ್ತೆ ಸಂಭವಿಸಿದವು ಯಾವುದೇ ಅಲೌಕಿಕ ಯಾವುದೋ ಒಂದು ಅಲೌಕಿಕ ಶಕ್ತಿ ಅವರನ್ನು ಆಕ್ರಮಿಸಿ ಯೋಗ ಮಾರ್ಗದಲ್ಲಿ ಮುಂದೆ ಮುಂದೆ ಕರೆದುಕೊಂಡು ಹೋಗ್ತಾ ಇತ್ತು ಬ್ರಿಟಿಷರ ಸೆರೆಮನೆ ಗುರುಮನೆಯಾಯಿತನಗೆ ಮಾತ್ರವಲ್ಲ ಆ ಸೆರೆಮನೆ ಪುರುಷೋತ್ತಮನ ದರ್ಶನವನ್ನು ಮಾಡಿಸಿತು ಎನ್ನುತ್ತಾರೆ ಅರವಿಂದರು ಶ್ರೀಕೃಷ್ಣ ಸೆರೆಮನೆಯಲ್ಲಿ ಜನಿಸಿದರೆ ಶ್ರೀ ಅರವಿಂದರ ಮರುಹುಟ್ಟಿಗೆ ಸೆರೆಮನೆ ಕಾರಣವಾಯಿತು ಕರ್ಮಯೋಗಿ ಪತ್ರಿಕೆಯ ಜವಾಬ್ದಾರಿಯನ್ನು ಸೋದರಿ ನಿವೇದಿತ ಅವರಿಗೆ ವಹಿಸಿ ಯೋಗ ಸಾಧನೆಗೋಸ್ಕರ ಹೊರಡ್ತಾರೆ ಒಂದೆರಡು ತಿಂಗಳು ಚಂದ್ರನಾಗೂರಿನಲ್ಲಿದ್ದು ಬಾಹ್ಯ ಚಟುವಟಿಕೆಗಳನ್ನು ಮರೆತು ಸಂಪೂರ್ಣವಾಗಿ ಯೋಗಾಭ್ಯಾಸದಲ್ಲಿ ತೊಡಗ್ತಾರೆ ಆದರೆ ರಾಜಕೀಯದ ಬಿಸಿಗೆ ತೀರಾ ಹತ್ತಿರವಿದ್ದ ಚಂದ್ರನಾಗೂರಿನಲ್ಲಿ ಹೆಚ್ಚು ಕಾಲ ಉಳಿಯುವುದು ಅವರಿಗೆ ಸಾಧ್ಯ ಆಗಲಿಲ್ಲ ಆಗ ತನ್ನ ಯೋಗ ಸಾಧನೆಗಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಕಲ್ಕತ್ತಾ ಹಾಗೂ ಬ್ರಿಟಿಷರ ಆಡಳಿತದ ದೂರವಿದ್ದ ಪಾಂಡಿಚೇರಿಯನ್ನು ಸಾವಿರದ ಒಂಬೈನೂರ ಹತ್ತು ಏಪ್ರಿಲ್ ನಾಲ್ಕರಂದು ಶ್ರೀ ಅರವಿಂದರು ಪಾಂಡಿಚೇರಿಯನ್ನು ಪ್ರವೇಶಿಸಿದರು ಅಲ್ಲಿಗೆ ಅವರ ಬಾಹ್ಯ ಜೀವನದ ಲೌಕಿಕ ಸಂಘಟನೆಗಳ ಚರಿತ್ರೆಗೆ ತೆರೆಬಿದ್ದಿತು ಮುಂದಿನದೆಲ್ಲ ಅವರ ಆಂತರಿಕ ಜೀವನ ಒಮ್ಮೆ ಪಾಂಡಿಚೇರಿಯನ್ನು ಪ್ರವೇಶಿಸಿದವರು ಮತ್ತೆಂದು ಅಲ್ಲಿ ಅಲ್ಲಿಂದ ಹೊರಗೆ ಬರಲಿಲ್ಲ ಸುಮಾರು ನಲವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲದ ಆ ಸಮಯದಲ್ಲಿ ಪಾಂಡಿಚೇರಿಯನ್ನು ಯೋಗ ಭೂಮಿಯಾಗಿ ಪರಿವರ್ತಿಸಿದರು ಶಾಂತಿಧಾಮವನ್ನು ಸೃಷ್ಟಿಸಿದರು ಮುಂದೆ ರಾಷ್ಟ್ರಕವಿ ಎನಿಸಿದ ತಮಿಳುನಾಡಿನ ಸುಬ್ರಹ್ಮಣ್ಯ ಭಾರತಿಯವರು ಸೇರಿದಂತೆ ಅನೇಕ ಮಹಾಮಹಿಮರು ಪಾಂಡಿಚೇರಿ ಆಶ್ರಮದಲ್ಲಿ ಕಾಲವನ್ನು ಕಳೆಯುತ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರ ಹೊತ್ತಿಗೆ ಪಾಂಡಿಚೇರಿ ಆಶ್ರಮದಲ್ಲೊಂದು ಮಹತ್ತರವಾದ ಘಟನೆ ನಡೆಯಿತು ಸ್ವಾಮಿ ವಿವೇಕಾನಂದರಿಗೆ ಸೋದರಿ ನಿವೇದಿತ ದೊರೆತಂತೆ ಅರವಿಂದರ ಶಿಷ್ಯೆಯಾಗಿ ಮೀರಾ ರಿಚರ್ಡ್ಸ್ ಬರ್ತಾರೆ ಫ್ರೆಂಚ್ ಅಧಿಕಾರಿಯೊಬ್ಬರ ಪತ್ನಿಯಾದ ಮೀರಾ ರಿಚರ್ಡ್ಸ್ ಮೊದಲಿಂದಲೂ ಆಧ್ಯಾತ್ಮಿಕ ತುಡಿತವಿದ್ದವರು ಯೋಗಿ ಅರವಿಂದರ ವ್ಯಕ್ತಿತ್ವಕ್ಕೆ ವಿಚಾರಕ್ಕೆ ಮಾರು ಹೋಗಿ ಅವರಲ್ಲಿ ತಮ್ಮ ಗುರುವನ್ನು ಕಂಡುಕೊಂಡರು ಸಂಪೂರ್ಣ ಭಾರತೀಯ ನಾರಿಯಾಗಿ ಬದಲಾದರೂ ಆಶ್ರಮದ ಶ್ರೀಮಾತೆಯಾದರು ಮೀರಾ ರಿಚರ್ಡ್ಸ್ ಪೂರ್ಣಯೋಗ ವ್ಯಕ್ತಿಯೊಬ್ಬನ ಉದ್ಧಾರಕ್ಕಷ್ಟೇ ಸೀಮಿತವಾಗದೆ ಸಂಪೂರ್ಣ ಮಾನವತೆಯ ಉದ್ಧಾರದ ಕಡೆ ಅದು ತಿರುಗ್ತದೆ ಅರವಿಂದರ ತಪಸ್ಸು ಸಾಧನೆಗಳು ಆದಿಕ್ಕಿನತ್ತ ತಿರುಗಿದವು ತಾನು ಕಂಡ ಬೆಳಕನ್ನು ಜಗತ್ತಿಗೂ ಕಾಣಿಸುವುದು ಅವರ ಗುರಿಯಾಯಿತು ಶ್ರೀ ಅರವಿಂದರು ಪಾಂಡಿಚೇರಿಯ ಪುಟ್ಟ ಕೋಣೆಯೊಳಗೆ ಕುಳಿತಿದ್ದರೂ ಅವರ ಚೇತನ ಇಡೀ ಜಗತ್ತನ್ನು ವ್ಯಾಪಿಸಿತು ಕಾವ್ಯ ರಚನೆ ಶ್ರೀ ಅರವಿಂದರಿಗೆ ಬಾಲ್ಯದ ಲೀಲೆಯಾಗಿತ್ತು ಅಂತ ಕೇಳಿದ್ದೇವೆ ಮುಂದೆ ಕ್ರಾಂತಿಕಾರಿಯಾಗಿ ಜನಜಾಗೃತಿಯ ಲೇಖನಗಳನ್ನು ಬರೀತಾರೆ ಈಗ ಅವರ ಸಾಧನೆಯಂತೆ ಅವರ ಬರವಣಿಗೆಯು ಭಾರತೀಯ ಸಾಹಿತ್ಯ ಸಂಸ್ಕೃತಿಯ ಕಡೆಗೆ ತಿರುಗ್ತದೆ ಅದಕ್ಕಿಂತಲೂ ಮುಖ್ಯವಾಗಿ ಆಧ್ಯಾತ್ಮಿಕ ಸಾಧನೆಯ ಮೇಲೆ ಗ್ರಂಥಗಳನ್ನು ಬರೀತಾರೆ ಅನೇಕ ಸುನೀತಗಳನ್ನು ಸ್ಯಾನೆಟ್ಗಳನ್ನು ರಚನೆ ಮಾಡ್ತಾರೆ ಮಹಾಕಾವ್ಯಗಳನ್ನು ರಚನೆ ಮಾಡ್ತಾರೆ ಅವರ ಗ್ರಂಥಗಳು ದೇಶ ವಿದೇಶಗಳಿಂದ ಸಹಸ್ರಾರು ಸಾಧಕರನ್ನು ಪಾಂಡಿಚೇರಿಯ ಆಶ್ರಮದತ್ತ ಕರೆತರುತ್ತೆ ಸಮಾಜದ ಉದ್ಧಾರಕ್ಕಾಗಿ ಏಕಾಂತದಲ್ಲಿ ಅವರು ಕೈಗೊಂಡ ಯೋಗ ಸಾಧನೆಯ ಫಲವನ್ನು ಸಾಮೂಹಿಕ ಮನಸ್ಸಿನ ಜಾಗೃತಿಗಾಗಿ ಕೃತಿಗಳ ರೂಪದಲ್ಲಿ ಶ್ರೀ ಅರವಿಂದರು ಸಮಾಜಕ್ಕೆ ನೀಡಿದರು